ಸರ್ಕಾರ ಇನ್ನೂ ಕೂಡ ಎಚ್ಚೆತ್ಕೊಳ್ಳಿಲ್ಲ ಅಂದ್ಕೊಳ್ಳಿ ಸರ್ಕಾರಕ್ಕೆ ಕರೋನಾದ ಆಪತ್ತು ಕಟ್ಟಿಟ್ಟ ಬುತ್ತಿ ರಾಜ್ಯಕ್ಕೆ ಅನ್ನೋ ಒಂದು ಮಹಾ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದು ಮಹಾಮಾರಿ ಬಗ್ಗೆ ಸರ್ಕಾರಕ್ಕೆ ತಜ್ಞರು ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ ಇನ್ನೆರಡು ವಾರಗಳಲ್ಲಿ ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಸಾವಿರ ಕೇಸ್ಗಳು ಬರೋ ಸಾಧ್ಯತೆ ಇದೆ ಇನ್ನೂ ಕೂಡ ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಕರೋನಾ ಆಪತ್ತು ಫಿಕ್ಸ್ ಸಕ್ರಿಯ ಕೇಸ್ಗಳ ಏರಿಕೆಯಿಂದ ಸಾವು ಹೆಚ್ಚಳದ ಆತಂಕ ಕೂಡ ಈಗ ಕಾಡ್ತಾ ಇದೆ ಮುಂದಿನ ಎರಡು ವಾರಗಳಲ್ಲಿ ರಾಜ್ಯಕ್ಕೆ ಮಹಾರಾಷ್ಟ್ರದ ಪರಿಸ್ಥಿತಿ ಪಕ್ಕನ ಹಾಗಾದ್ರೆ ಮಹರ ಒಂದು ಮಹಾಮಾರಿ ಬಗ್ಗೆ ಸರ್ಕಾರಕ್ಕೆ ತಜ್ಞರು ಮತ್ತೊಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ತಜ್ಞರ ಆತಂಕ ಏನು ಕರೋನಾ ಈ ರೀತಿಯಾಗಿ ಹೈಸ್ಪೀಡ್ ಆಗಿ ಓಡ್ತಾ ಇರೋದಕ್ಕೆ ನೋಡ್ತಾ ಹೋಗೋಣ ಮಹಾರಾಷ್ಟ್ರಕ್ಕಿಂತ ವೇಗವಾಗಿ ರಾಜ್ಯದಲ್ಲಿ ಸೋಂಕು ಏರಿಕೆ ಆಗ್ತಾ ಇದೆ ಈಗ ಮಹಾರಾಜ್ಯದ ಅಂದ್ರೆ ಮಹಾರಾಷ್ಟ್ರದಲ್ಲಿ ಇರ್ಬೋದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಸಾವಿರ ಬರ್ತಾ ಇರ್ಬೋದು ಪ್ರತಿನಿತ್ಯ ಬಟ್ ಇಲ್ಲಿಗ ನಿಧಾನಕ್ ನಮ್ಮಲ್ಲಿ ಏನು ಐನೂರು ಆರ್ನೂರು ಶುರುವಾಗಿದ್ದು ಏಕ್ದಮ್ ನಾಲ್ಕು ಸಾವಿರ ದಾಡ್ತಾ ಇದೆ ಅಂದ್ರೆ ಮಹಾರಾಷ್ಟ್ರಕ್ಕಿಂತ ಹೈ ಸ್ಪೀಡ್ ಅನ್ನ ಹೊಂದಿದೆ ಇಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಹೆಚ್ಚು ಆಗ್ತಾ ಇದೆ ಇವತ್ತು ಒಂದೂವರೆ ಸಾವಿರ ಬಂತು ಅಂದರೆ ನಾಳೆ ಎರಡು ಬರ್ತಾ ಇದೆ ನಾಡಿದ್ದು ಮೂರು ಸಾವಿರ ನಾಲ್ಕು ಸಾವಿರ ಹಿಂಗೆ ಏಕ್ದಮ್ ಒಂದೇ ಒಂದೇ ಸಲ ಏರಿಕೆ ಆಗ್ತಾ ಹೋಗ್ತಾ ಇದೆ ದಿನೇ ದಿನೇ ಸಂಖ್ಯೆಗಳು ಹೆಚ್ಚಳ ಆಗ್ತಾ ಇದೆ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಇನ್ನು ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ ಬೇರೆ ರಾಜ್ಯದಿಂದ ಬರ್ತಾರೆ ಅಂದರೆ ಇವ್ರು ಬರೀ ಬಾಯಿ ಮತ್ತೆ ಹೇಳಿದ್ದೇ ಬಂತು ಕರೋನಾ ಟೆಸ್ಟ್ ಅನ್ನ ಮಾಡ್ಸಿರೋ ರಿಪೋರ್ಟ್ ತಗೊಬನ್ನಿ ಅಂತ ಯಾವೊಬ್ಬ ಪುಣ್ಯಾತ್ಮನೂ ಇಲ್ಲಿ ತನಕ ತರಲಿಲ್ಲ ಇವ್ರು ಅದನ್ನ ನೋಡ್ಕೊಂಡು ಒಳಗೂ ಬಿಡ್ಲಿಲ್ಲ ಅವ್ರ ಪಾಡಿಗೆ ಅವ್ರು ಬಂದು ಹೋಗೋರು ಹೋಗ್ತಾನೆ ಇದ್ದಾರೆ ಹಾಗಾಗಿ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇರೋದು ಜನದಟ್ಟಣೆ ಕಡಿಮೆ ಮಾಡೋಕೆ ಸೂಕ್ತ ಕ್ರಮವನ್ನ ಕೈಗೊಳ್ಳದೆ ಇರೋದು ಪ್ರತಿಭಟನೆ ಪಾಡಿ ಪ್ರತಿಭಟನೆ ಅದು ರಾಜಕೀಯವಾಗಿ ಆಗಿರಲಿ ಅಥವಾ ಇನ್ಯಾವುದೋ ಆಗಿರಲಿ ಮಗದೊಂದು ಕಡೆ ಸಂಭ್ರಮಾಚರಣೆಗಳಿಗೂ ಕೂಡ ಮಿತಿನೇ ಇಲ್ಲ ಇವ್ರು ಹೇಳಿದ್ರಷ್ಟೇ ಅಷ್ಟೇ ಜನ ಇನ್ನೂರು ಜನ ಅಂತ ಎಲ್ಲವೂ ಕೂಡ ಅವ್ರಿಗೆ ಬೇಕಾದಂಗೆ ಜನರಿಗೆ ಬೇಕಾದಂಗೆ ನಡೀತಾ ಇದೆ ಸರ್ಕಾರಕ್ಕೆ ಬೇಕಾದಂಗೆ ನಡೀತಾ ಇದೆ ಬಟ್ ಸರ್ಕಾರ ಬಾಯಿ ಮಾತಲ್ಲ ಅಷ್ಟೇ ಹೇಳಿದ್ದು ಥಿಯೇಟರ್ಗಳಿಗೆ ಶೇಕಡ ಐವತ್ತರಷ್ಟು ಸೀಟ್ ಭರ್ತಿಗೆ ಆದೇಶವನ್ನು ಕೊಡದಿರುವುದು ಈಗಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಫುಲ್ ಸೀಟೇ ಹೋಗ್ತಾ ಇದೆ ಥಿಯೇಟರ್ಗಳಲ್ಲಿ ಸಿನಿಮಾಗಳು ಅದರಲ್ಲೂ ಸಿನಿಮಾದ ಪ್ರಚಾರ ಅಂತ ಬಂದಾಗಲೂ ಕೂಡ ಲಕ್ಷಾಂತರ ಅಭಿಮಾನಿಗಳು ಒಟ್ಟೊಟ್ಟಿಗೆ ಅಲ್ಲಿ ಗುಂಪುಗೂಡ್ತಾ ಇದ್ದಾರೆ ಇದು ಒಂದು ಕಾರಣ ಆಗಿರ್ಬೋದು ಅಂತರ್ಜಿಲ್ಲಾ ಪ್ರಯಾಣಕ್ಕೆ ಕಠಿಣ ನಿಯಮವನ್ನು ಜಾರಿಗೊಳಿಸ್ತಾ ಇರೋದು ಅದೇ ಮುಂಚೆ ಹೇಳ್ದಂಗೆ ಅವ್ರ ಪಾಡಿಗೆ ಅವರು ಜನ ಹೋಗೋದು ಹೋಗೋ ಹೋಗೋವರು ಬರೋರು ಬರೋರು ಮಾಡ್ತಾನೆ ಇದ್ದಾರೆ ಅಂತರ್ಜಿಲ್ಲಾ ಪ್ರಯಾಣಕ್ಕೆ ಕಠಿಣ ನಿಯಮವನ್ನು ಜಾರಿ ಮಾಡಿಲ್ಲ ಟಫ್ ರೂಲ್ಸ್ ಜಾರಿ ಆಗಿದ್ರು ಕೂಡ ಪಾಲನೆ ಆಗ್ತಾಯಿಲ್ಲ ಇವರು ಕೇವಲ ಬರೀ ಪುಸ್ತಕದ ಬದ್ನೆಕಾಯ ನೋಡ್ತಾರೆ ಆದೇಶವನ್ನು ಮಾಡಿದರೇ ಹೊರತು ಯಾವುದು ಕೂಡ ಟಫ್ ರೂಲ್ಸ್ ಜಾರಿ ಆಗ್ತಾ ಇದೆಯಾ ಪಾಲನೆ ಆಗ್ತಾ ಇದೆ ಅಂತ ಯಾರೂ ಕೂಡ ನೋಡ್ತಾ ಇಲ್ಲ ಇನ್ನು ಗಡಿ ಭಾಗದ ಜಿಲ್ಲೆಗಳಲ್ಲಿ ಕರೋನಾ ಬಗ್ಗೆ ನಿರ್ಲಕ್ಷ್ಯ ಗಡಿ ಭಾಗದಲ್ಲಿ ಟೆಸ್ಟ್ ಮಾಡಿಕೊಂಡು ಜೊತೆಗೆ ಎಲ್ಲಿಂದ ಬರ್ತಾ ಇದ್ದಾರೆ ಏನು ಕತೆ ಯಾರು ಕೂಡ ಇದನ್ನ ನೋಡೋರು ಇಲ್ಲ ಹೇಳೋರು ಇಲ್ಲ ಕೇಳೋರು ಇಲ್ಲ ಹಾಗಾಗಿ ಕೇಸಸ್ಗಳು ದಿನ ಕಳೆದಂತೆ ಜಾಸ್ತಿ ಆಗ್ತಾ ಇದೆ ಮಾರ್ಚ್ನಲ್ಲಿ ನಲವತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ಪಾಸಿಟಿವ್ ಆಗಿ ಬಂದಿದ್ದಾರೆ ಕರ್ನಾಟಕದಲ್ಲಿ ಇದು ತುಂಬಾ ಕೆಟ್ಟ ಸುದ್ದಿ ಈಗ ತ್ರೀ ಪಾಯಿಂಟ್ ಏಯ್ಟ್ ಅಂದರೆ ಹೆಚ್ಚು ಕಮ್ಮಿ ಆರು ಪೆಟ್ಟು ಹೆಚ್ಚಾಗಿದೆ ಹರಡಲಿಕ್ಕೆ ಶುರು ಮಾಡಿದೆ ಇದೇ ರೀತಿ ಮುಂದುವರೆದ್ರೆ ಇನ್ನು ಹದಿನೈದು ದಿನದಲ್ಲಿ ಅಥವಾ ಇಪ್ಪತ್ತು ದಿನದಲ್ಲಿ ನಂಬರ್ ಆಫ್ ಕೇಸಸ್ ತುಂಬ ಹೆಚ್ಚಾಗುತ್ತೆ ಬೆಡ್ಸು ಇಲ್ಲದ ಪರಿಸ್ಥಿತಿ ಬರುವಂಥದ್ರಲ್ಲಿ ಸಂಶಯನೇ ಇಲ್ಲ ಮಹಾರಾಷ್ಟ್ರ ಯಾವ ರೀತಿ ಮೂವತ್ತಾರು ಸಾವಿರ ನಲವತ್ತು ಸಾವಿರ ಜನ ಪೇಷಂಟ್ಸು ದಿನಕ್ಕೆ ಪಾಸಿಟಿವ್ ಆಗ್ತಾಯಿದ್ರು ಆ ಮಟ್ಟಕ್ಕೆ ನಾವು ಹೋಗೋದು ಬೇಡ ಹೋಗಬಾರ್ದು ಅಂದರೆ ಏನೇನು ಪ್ರಿಕಾಷನ್ಸ್ ತಗೋಬೇಕು ಅದನ್ನು ನಾವು ಅರಿತು ಮುಂದುವರೆದ್ರೇ ಒಳ್ಳೆಯದು ಇಪ್ಪತ್ತರಿಂದ ನಲವತ್ತು ವರ್ಷದವರಲ್ಲಿ ಈಗ ಕೇಸಸ್ ಜಾಸ್ತಿ ಕಾಣಿಸ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಕೋವಿಡ್ ಸಂಖ್ಯೆಗಳು ಜಾಸ್ತಿ ಕೇಸಸ್ ಜಾಸ್ತಿ ಆಗ್ತಿದೆ ಆಲ್ಮೋಸ್ಟ್ ನಾಲ್ಕು ಸಾವಿರ ಕೇಸಸ್ ರಿಪೋರ್ಟ್ ಆಗ್ತಿದೆ ಇದೇ ಟ್ರೆಂಡ್ ಮುಂದುವರೆದೇ ಮುಂದಿನ ಎರಡು ವಾರಗಳಲ್ಲಿ ಖಂಡಿತವಾಗಿ ದಿನಕ್ಕೆ ಹತ್ತರಿಂದ ಹದಿನೈದು ಸಾವಿರ ಕೇಸಸ್ಸು ಬರೀ ಕರ್ನಾಟಕ ರಾಜ್ಯದಲ್ಲಿ ಆಗುವಂಥ ಸ್ಥಿತಿ ಬರುತ್ತೆ ಟಾಪ್ ರಾಜ್ಯಗಳಲ್ಲಿ ಕೋವಿಡ್ ಜಾಸ್ತಿ ಕೇಸಸ್ ರಾಜ್ಯ ಕರ್ನಾಟಕ ಕೂಡ ಒಂದು ಈಗ ಬೆಂಗಳೂರು ರಾಜಧಾನಿ ಅಂತ ಬೆಂಗಳೂರಲ್ಲಿ ಮ್ಯಾಕ್ಸಿಮಮ್ ಫಿಫ್ಟಿ ಪರ್ಸೆಂಟ್ಗೂ ಜಾಸ್ತಿ ಪಾಸಿಟಿವ್ ಕೇಸಸ್ ಬೆಂಗಳೂರಲ್ಲಿ ನೋ ನೋಟೆಡ್ ಆಗಿದೆ ಇದೇ ರೀತಿ ಕಂಟಿನ್ಯೂ ಆದರೆ ಖಂಡಿತವಾಗಿ ಇನ್ನು ಎರಡು ವಾರಗಳಲ್ಲಿ ದಿನಕ್ಕೆ ಹದಿನೈದು ಸಾವಿರ ಕೇಸಸ್ಸು ಗ್ಯಾರಂಟಿ ದಾಖಲಾಗುತ್ತೆ ಮೇನಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಆದ್ದರಿಂದ ಜನಗಳು ಆದಷ್ಟು ಹುಷಾರಾಗಿರಬೇಕು ಸಾಮಾಜಿಕ ಅಂತರ್ಯ ಕಾಯ್ಕೊಡು ಕಾಯ್ಕೊ ು ಹಾಗು ಲಸಿಕೆಗಳು ಈಗಾಗಲೇ ನಲವತ್ತೈದು ಪ ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ವಿತರಣೆ ಸ್ಟಾರ್ಟ್ ಮಾಡಿದ್ದಾರೆ ಅನವಶ್ಯಕವಾಗಿ ಪಾರ್ಕ್ ಅಲ್ಲಿ ಜಿಮ್ಗಳಲ್ಲಿ ಓಡಾಡೋದನ್ನ ಕಡಿಮೆ ಮಾಡಬೇಕಾಗುತ್ತೆ ಸಭೆ ಸಮಾರಂಭಗಳಲ್ಲಿ ಓಡಾಡೋದನ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ